ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧ ಲೇಖಕರು. ಅವರು ಅವರ 20ನೇ ವಯಸ್ಸಿನಿಂದ ಹಿಡಿದು 70ನೇ ವಯಸ್ಸಿನವರೆಗೂ ಪದ್ಯ ಗದ್ಯ ಕಥೆಗಳು ಇತ್ಯಾದಿ ಮಕ್ಕಳಿಗೋಸ್ಕರವೇ ಬರೆದಿದ್ದಾರೆ. ರಾಜರತ್ನಂ ಅವರ ಮೃಗ ಪಕ್ಷಿಗಳ ಕಥೆಗಳು ಭಾಗ ಒಂದು ಗುಬ್ಬಚ್ಚಿ ಪುಸ್ತಕ ಮಾಲೆ. ಇಲ್ಲಿ ಪ್ರಕಟವಾದ ಕಥೆಗಳನ್ನು ಇಂಗ್ಲಿಷ್ ನಲ್ಲಿ ಫೇಬಲ್ಸ್ ಅಂತ ಕರೀತಾರೆ. ಒಂದೊಂದು ಹಳ್ಳಿ, ಒಂದೊಂದು ಊರು, ಒಂದೊಂದು ದೇಶದಲ್ಲಿ ಅವರವರ ಫೇಬಲ್ ಕಥೆಗಳು ಇರುತ್ತೆ. ಪ್ರತಿ ಫೇಬಲ್ ನಲ್ಲಿಯೂ 100 ಪದಾರ್ಥ ಉಂಟು. ಒಂದು ಆಕಾರದಲ್ಲಿ ಚಿಕ್ಕದಾಗಿ ಇರುತ್ತೆ, ಗುಬ್ಬಚ್ಚಿ ತರ, ಅದಕ್ಕೆ ಗುಬ್ಬಚ್ಚಿ ಪುಸ್ತಕ ಮಾಲೆ. ಎರಡನೇದು ಮನುಷ್ಯನ ಜೊತೆಗೆ ಆ ಕಥೆನಲ್ಲಿ ಪಕ್ಷಿ ಕೂಡ ಇರುತ್ತೆ. ಮೂರನೇದು ಪ್ರತಿ ಕಥೆನು ಒಂದು ಸ್ಪಷ್ಟವಾದ ನೀತಿ ಬೋಧಿಸುತ್ತೆ ಅಥವಾ ಪಾಠ ಕಲಿಸುತ್ತೆ. ಸಂಸ್ಕೃತ ಭಾಷೆನಲ್ಲಿ ಅನ್ಯಾಪದೇಶ ಅಂತ ಒಂದು ಜಾತಿಯ ಸಾಹಿತ್ಯ ರಚನೆ. ಇದರಲ್ಲಿ ಬೇರೆಯವರನ್ನು ಕುರಿತು ಹೇಳುವಂತೆ ನೆಪ ಮಾಡಿಕೊಂಡು ಇಲ್ಲಿರುವವರಿಗೆ ಸಂಬಂಧಿಸಿದಂತೆ ನುಡಿಯುವ ಮಾತು. ಕಚರು ಕರುಣೆ. ಒಂದೂರಿನಲ್ಲಿ ಒಬ್ಬ ಗಾಡಿ ಹೊಡೆಯುವನಿದ್ದ. ಅವನು ಅವನ ಗಾಡಿಯ ನೊಗಕ್ಕೆ ಒಂದು ಕಡೆ ಒಂದು ಎತ್ತನ್ನು ಕಟ್ಟಿದ, ಇನ್ನೊಂದು ಕಡೆ ಒಂದು ಕತ್ತೆಯನ್ನು ಹೂಡಿದ. ಎತ್ತು ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಗಾಡಿಯನ್ನು ಎಳೆಯುತ್ತಿತ್ತು. ಕತ್ತೆ ಸೋಮಾರಿ. ಅದು ಅಯ್ಯೋ, ಈ ಎತ್ತು ನನಗೆ ಸಹಕರಿಸುತ್ತಿಲ್ಲ ಎಂದು ಬೊಣಗುತ್ತಿತ್ತು. ಎತ್ತು ಪಾಪ ಇನ್ನೂ ಜೋರಾಗಿ ಎಳೆಯಲು ಪ್ರಯತ್ನಿಸಿತು. ಒಂದು ಕಾಲು ಮುರ್ಕೊಂಡ್ಬಿಡ್ತು. ಕತ್ತೆಯ ಗೊಣಗಾಟ ನಿಲ್ಲಲಿಲ್ಲ. ಅವಾಗ ಎತ್ತು ಪಾಪ ಇನ್ನೂ ಮುಕ್ಕರಿಸಿ ಅಂತ ಎಳೆಯಿತು. ಇನ್ನೊಂದು ಕಾಲು ಮುರಿದೋಯ್ತು. ಎರಡು ಕಾಲು ಮುರಿದುಕೊಂಡು ಆ ದುಃಖ ತಾಳಲಾರದೆ ಅದಲ್ಲೇ ಪ್ರಾಣ ಬಿಟ್ಬಿಡ್ತು. ಗಾಡಿಯವನು ನೊಗೆಯಿಂದ ಎತ್ತನ್ನು ಬಿಚ್ಚಿದ, ಆಮೇಲೆ ಕತ್ತೆಯನ್ನು ಬಿಚ್ಚಿದ. ಗಾಡಿಯಲ್ಲಿ ಇದ್ದಿದ್ದ ಎಲ್ಲ ಸಾಮಾನು ಕತ್ತೆ ಮೇಲೆ ಹೇರಿದ. ಎತ್ತು ಹೆಣ ಇತ್ತಲ್ಲ, ಅದನ್ನೂ ಸಹ ಆ ಕತ್ತೆ ಮೇಲೆ ಹಾಕ್ದ. ಆ ಕತ್ತೆಗೆ ಆ ಹೊರೆಯನ್ನು ಅದಕ್ಕೆ ಎತ್ತಕ್ಕಾಗ್ಲಿಲ್ಲ. ತತ್ತರಿಸ್ತು ಹಂಗೇನೆ. ಕತ್ತೆ ಮುಂದಕ್ಕೆ ಹೋಗ್ಲಿ ಅಂತೂ ಗಾಡಿಯವನು ಏನ್ ಮಾಡ್ದ, ಅವನ್ ಕೈನಲ್ಲಿ ಇದ್ದಿದ್ದ ಕೋಲಿಂದ 4 ಬಿಗಿದ. ಆ ಭಾರವನ್ನು ಎತ್ತಕ್ಕಾಗ್ಲಿಲ್ಲ, ಈ ಹೊಡೆದಾಟ ತಡೆಯಕ್ಕಾಗ್ಲಿಲ್ಲ. ಕತ್ತೆ ಅಲ್ಲೇ ಕುಸಿದು ಬಿಟ್ಟು ಪ್ರಾಣ ಬಿಡ್ತು. ಮುಂದೆ ಏನಪ್ಪ ಮಾಡುದು ಎಂದು ತೋಚದೆ ಆ ಗಾಡಿಯವನು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟ. ಇದನ್ನೆಲ್ಲ ಅವನು ಯೋಚಿಸ್ತಾ ಕೂತಿರೋ ಹಂಗೆ ಪಕ್ಕದಲ್ಲೇ ಮರದಲ್ಲಿ ಕೆಲವು ಪಕ್ಷಿಗಳು ಇದ್ದವು, ಇದನ್ನೆಲ್ಲ ನೋಡ್ತಾ ಇದ್ರು. ಅವುಗಳು ಒಬ್ರಿಗೊಬ್ರು ಮಾತಾಡ್ಕೊಂಡು ಹೇಳಿದ್ರು, ಈ ಕತ್ತೆಗೆ ಎತ್ತಿನ ವಿಷಯದಲ್ಲಿ ಸ್ವಲ್ಪ ಮರುಕು ಇಲ್ಲ ಕರುಣೆ ದಯ ಇದ್ದಿದ್ದರೆ ಎತ್ತು ಬದುಕ್ತಾ ಇತ್ತು, ಅದ್ರ ಜೊತೆಗೆ ಈ ಕತ್ತೆನೂ ಬದುಕ್ತಾ ಇತ್ತು. ಇಲ್ಲ ಹೋಗಿ ಬಿಡಪ್ಪ, ಗಾಡಿನವನಾದ್ರೂ ಎಷ್ಟೋ ಅಷ್ಟು ಭಾರವನ್ನು ಮಿತವಾಗಿ ಹೇರಿದ್ರೆ ಗಾಡಿಯನ್ನು ಇಷ್ಟೊತ್ತಿಗೆ ಸುಖವಾಗಿ ತನ್ನ ಮನೆಗೆ ಹೋಗಿ ಸೇರ್ಕೊಳ್ತಾ ಇದ್ದ ಅಂತ ಈ ಮೃಗ ಪಕ್ಷಿಗಳು ಅವ್ರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ರು. ನಾ ಆಗ್ಲೇ ಹೇಳ್ದೆ ನೋಡಿ, ಇದು ಒಂದು ಫೇಬಲ್ಲು, ಇದ್ರೊಳಗ್ 3 ಇದೆ.